ಮತ್ತು ಒಂದ್ ಕಡೆ ಮಳೆಯ ಆರ್ಭಟ ಕರ್ನಾಟಕದಲ್ಲಿ ಇರುವಂತದ್ದು. ಸೊ ಹೀಗಾಗಿ ಉತ್ತರ ಕರ್ನಾಟಕದಲ್ಲಿ ಪ್ರವಾಹದ ಹಿನ್ನೆಲೆಯಲ್ಲಿ ನಾಳೆ ಸಿಎಂ ಯಡಿಯೂರಪ್ಪನವರು ಪ್ರವಾಹವನ್ನ ಮಾಡ್ತಾ ಇದ್ದಾರೆ, ಪ್ರವಾಸವನ್ನ ಮಾಡ್ತಾ ಇರುವಂತದ್ದು. ಈ ಒಂದು ಪ್ರವಾಹದ ಸಮೀಕ್ಷೆಯನ್ನ ನಡೆಸ್ತಾ ಇದ್ದಾರೆ. ನಾಳೆ ಹೆಲಿಕಾಪ್ಟರ್ ನಲ್ಲಿ BSY ವೈಮಾನಿಕ ಸಮೀಕ್ಷೆಯನ್ನ ನಡೆಸಲಿದ್ದಾರೆ. ನಾಳೆ ಸಿಎಂ ಯಡಿಯೂರಪ್ಪ ಪ್ರವಾಹದ ಸಮೀಕ್ಷೆಯನ್ನ ಮಾಡ್ತಾ ಇರುವಂತದ್ದು, ಹೆಲಿಕಾಪ್ಟರ್ ನಲ್ಲಿ ವೈಮಾನಿಕ ಸಮೀಕ್ಷೆಯನ್ನ ನಡೆಸಲಿದ್ದಾರೆ BSY. ನಾಳೆ ವಾತಾವರಣ ಸೂಕ್ತ ಇದ್ರೆ ವೈಮಾನಿಕ ಸಮೀಕ್ಷೆಯನ್ನ ನಡೆಸ್ತಾರೆ. ಯಾಕೆಂದ್ರೆ ಅಲ್ಲಿ ಪ್ರವಾಹದ ಭೀತಿ ಅಲ್ವಾ, ಸೊ ಯಾವುದೇ ರೀತಿಯಾದಂತ ಮೋಡ ಕವಿದ ವಾತಾವರಣ ಕಾಣಿಸ್ತಾ ಇಲ್ಲ. ಅದೇ ರೀತಿಯಾದಂತ ಪರಿಸ್ಥಿತಿ ಇದ್ರೆ ಅವರು ವೈಮಾನಿಕ ಸಮೀಕ್ಷೆಯನ್ನ ಮಾಡ್ತಾರೆ. ಅಕಸ್ಮಾತ್ ಮೋಡ ಕವಿದ ವಾತಾವರಣ, ಮೋಡ ಏನಾದರೂ ಇದ್ರೆ ಅಲ್ಲಿ ವೈಮಾನಿಕ ಸಮೀಕ್ಷೆಯನ್ನ ನಡೆಸೋದಕ್ಕೂ ಕೂಡ ಕಷ್ಟ ಆಗುತ್ತೆ. ವೈಮಾನಿಕ ಸಮೀಕ್ಷೆ ಬಳಿಕ ನಿರಾಶ್ರಿತರ ಕೇಂದ್ರಗಳಿಗೆ ಭೇಟಿಯನ್ನ ಕೊಡ್ತಾರೆ. ಒನ್ ಅಂಡ್ ಓನ್ಲಿ ಒನ್ ಮ್ಯಾನ್ ಆರ್ಮಿ ತರ ವರ್ಕ್ ಮಾಡ್ತಾ ಇರುವಂತ BSY ಅಗತ್ಯ ಕ್ರಮ ಕೈಗೊಳ್ಳೋದಕ್ಕೆ ಅಧಿಕಾರಿಗಳಿಗೆ ಸಿಎಂ ಸೂಚನೆಯನ್ನ ಕೂಡ ನೀಡ್ತಾ ಇದ್ದಾರೆ. ಸತತವಾಗಿ ಅವರ ಜೊತೆ ಸಂಪರ್ಕದಲ್ಲಿ ಇದ್ದಾರೆ ಮುಖ್ಯಮಂತ್ರಿಗಳು. ಜಿಲ್ಲಾಡಳಿತದ ಜೊತೆ ಈಗಾಗಲೇ ಸಾಕಷ್ಟು ಬಾರಿ ಚರ್ಚೆಯನ್ನ ಕೂಡ ಮಾಡಿದ್ದಾರೆ. ನಾನು ಚರ್ಚೆಯನ್ನ ಮಾಡಿದ್ದೇನೆ, ಮನೆ ಕಳೆದುಕೊಂಡವರಿಗೆ ಶಾಲೆಗಳಲ್ಲಿ ವಸತಿ ವ್ಯವಸ್ಥೆಯನ್ನ ಕೂಡ ಮಾಡಲಾಗಿದೆ ಅಂತ ಬೆಂಗಳೂರಿನಲ್ಲಿ ಸಿಎಂ BSY ಮಾಹಿತಿಯನ್ನ ನೀಡಿದ್ರು. ಬೆಳಗಾಂ ಬಿಜಾಪುರದಲ್ಲಿ ಕೃಷ್ಣ ಹಿನ್ನೀರಿನಿಂದ ಕೆಲವು ಹಳ್ಳಿಗಳು ಮುಳುಗಡೆಯಾಗಿ ಸಮಸ್ಯೆಗಳಾಗಿದೆ. ಈಗಾಗಲೇ ನಾನು ನಿನ್ನೆ ದಿನ ಜಿಲ್ಲಾಡಳಿತದಕ್ಕೆ ಚರ್ಚೆ ಮಾಡಿ ಅವ್ರಿಗೆ ಬೇಕಾದಂಥ ಎಲ್ಲ ವ್ಯವಸ್ಥೆಯನ್ನು ಮಾಡಿ ಶಾಲೆಗಳಲ್ಲಿ ಅವ್ರು ಉಳಿಯೋದಕ್ಕೆ ವ್ಯವಸ್ಥೆ ಮಾಡಿ ಅನುಕೂಲ ಮಾಡಿಕೊಟ್ಟಿದ್ದೇನೆ. ನಾಳೆ 10 ಗಂಟೆಗೆ ಇಲ್ಲಿಂದ ಹೆಲಿಕಾಪ್ಟರ್ ಹೋಗಿ ಮಳೆ ವಾತಾವರಣ ಇಲ್ಲದೆ ಇದ್ದರೆ ಏರಿಯಲ್ ಸರ್ವೆ ಮಾಡಿ ಅಲ್ಲಿ ನಿರಾಶ್ರಿತರ ಶಿಬಿರಕ್ಕೂ ಹೋಗಿ ಮಾತನಾಡಿಸ್ಕೊಂಡು ಅವ್ರ ಸಮಸ್ಯೆಗಳನ್ನು ಕೇಳಿ ಸ್ಥಳದಲ್ಲೇ ಅವ್ರಿಗೇನು ಅನುಕೂಲತೆಗಳಾಗಬೇಕಾಗಿದೆಯೋ ಅದೆಲ್ಲವನ್ನ ಮಾಡಿ ಬರೋಕ್ಕೋಸ್ಕರ ನಾಳೆ 10 ಗಂಟೆಗೆ ಹೋಗ್ತಾ ಇದ್ದೇನೆ ನಮ್ಮ ಅಧಿಕಾರಿಗಳ ಜೊತೆಗೆ. ಇನ್ನು ಸಿಎಂ ತಕ್ಷಣ ಪ್ರವಾಹ ಪೀಡಿತರ ರಕ್ಷಣೆಗೆ ಬರಬೇಕು, ನೆರೆ ಬರ ಪೀಡಿತರ ರಕ್ಷಣೆಗೆ ಕೇಂದ್ರ ಮತ್ತು ರಾಜ್ಯ ಸರ್ಕಾರ ಬರಬೇಕು. ರಾಜ್ಯ ಸರ್ಕಾರಕ್ಕೆ ಮಾಜಿ ಗೃಹ ಸಚಿವ MB ಪಾಟೀಲ್ ಒತ್ತಾಯವನ್ನ ಮಾಡಿದ್ದಾರೆ. ಸಿಎಂ ತಕ್ಷಣ ಪ್ರವಾಹ ಪೀಡಿತರ ಒಂದು ಜಾಗಗಳಿಗೆ ಬರಬೇಕು, ನೆರವನ್ನ ನೀಡಬೇಕು, ನೆರೆ ಮತ್ತು ಬರಪೀಡಿತರ ರಕ್ಷಣೆಗೆ ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರ ಮುಂದಾಗಬೇಕು ಅಂತ MB ಪಾಟೀಲ್ ಒತ್ತಾಯವನ್ನು ಮಾಡಿದ್ದಾರೆ. ಸಿಎಂ ಒಂದು ಸಭೆ ಬಿಟ್ಟು ಬೇರೇನೂ ಮಾಡಿಲ್ಲ, ಕಂದಾಯ ಕೃಷಿ ಇಲಾಖೆಗಳಿಗೆ ಸಚಿವರೇ ಇಲ್ಲ, ಒಬ್ಬರೇ ಸರ್ಕಾರವನ್ನು ನಡೆಸಬೇಕೆಂಬ ಇರಾದೆ ಇದೆಯಾ ಅಂತ ಪ್ರಶ್ನೆಯನ್ನು ಮಾಡ್ತಾ ಇದ್ದಾರೆ MB ಪಾಟೀಲ್ ಅವರು. ಮುಖ್ಯಮಂತ್ರಿಗಳು ಈ ಪ್ರವಾಹಕ್ಕೆ ಏನೀಡಾಗಿದ್ದಾರೆ, ಆ ಜನರ ರಕ್ಷಣೆಗೆ ಬರಬೇಕು. ಆಮೇಲೆ ಇನ್ನೂ ಕೆಲವು ಕಡೆ ಎಲ್ಲ ಕಡೆ ಬರ ಇದೆ, ನೀರಿನ ಕೊರತೆ ಇದೆ. ಇವರು ವಿರೋಧ ಪಕ್ಷ ನಾಯಕರಾಗ ಎಷ್ಟು ಅರ್ಜೆನ್ಸಿ ತೋರಿಸ್ತಿದ್ರು, ಆ ಅರ್ಜೆನ್ಸಿನಾಗಿ ತೋರಿಸ್ಬೇಕಾಗ್ತದೆ. ಕೇಂದ್ರ ಸರ್ಕಾರದಿಂದ NRAGS ಹಣ ನಾವು ಇದ್ದಾಗ ಬಿಡುಗಡೆ ಆಗಿಲ್ಲ. ಆಮೇಲೆ ಈ ಏನು ಫಂಡ್ಸ್ ಇತ್ತು NRDF ನಲ್ಲಿ ಮತ್ತು ಇನ್ನಿತರಲ್ಲಿ, ಅದು ಕೂಡ ತಾರತಮ್ಯ ಉಳಿದ ರಾಜ್ಯಗಳನ್ನ ಇದಾಗಿತ್ತು. ಈಗ ನಿಮ್ಮದೇ ಸರ್ಕಾರ ಇದೆ ಕೇಂದ್ರ ಮತ್ತು ನೀವು, ಈಗಾರೆ ತಾರತಮ್ಯ ಅದು ಆಗಲಿ, ಬಹುಶಃ ಅವರೊಂದು ಮೀಟಿಂಗನ್ನು ಮಾಡಿ ಹೊರತುಪಡಿಸಿದ್ರೆ ಮಂತ್ರಿ ಮಂಡಳನೇ ಇಲ್ಲಲ್ಲ, ಸಚಿವರೇ ಇಲ್ಲ, ರೆವಿನ್ಯೂ ಸಚಿವರು ಇಲ್ಲ, ಬೇರೆ ಅದು ನಮ್ಮ ಕೃಷಿ ಸಚಿವರು ಇಲ್ಲ. ಮುಖ್ಯಮಂತ್ರಿಗಳು ಈ ಪ್ರವಾಹಕ್ಕೆ ಏನೀಡಾಗಿದ್ದಾರೆ, ಆ ಜನರ ರಕ್ಷಣೆಗೆ ಬರಬೇಕು. ಮತ್ತಷ್ಟು ಅಪ್ಡೇಟ್ಸ್ ನಾವು ಕೊಡ್ತೀನಿ, ಒಂದು ಚಿಕ್ಕ ಬ್ರೇಕ್ ತಗೊಂಡು ವಾಪಸ್ ಬರ್ತೀವಿ.